ಹೆಸರು ಕೃಷ್ಣ ಸಮಾಚಾರ ಅಂತ. ಇಲ್ಲೊಂದು ಊರು ಸೆಂಟರ್ ಅಲ್ಲಿ ಒಂದು ಬಾವಿ ಅಂತ ಇದು. ಆ ಬಾವಿ ಪಕ್ಕದಲ್ಲಿ ಬಂದವರೆಲ್ಲ ಅಡಿಗೆ ಎಲ್ಲ ಮಾಡ್ಕೊಂತಿದ್ರು. ಅಲ್ಲಿ ಒಲೆ ಉರಿಸ್ತಾ ಇದ್ರೆ ಎಲ್ಲ ಗೋಡೆ ಎಲ್ಲ ಕಪ್ಪಾಗ್ಬಿಡ್ತು. ಮಸೀಗೆ ಸೌದೆಯಲ್ಲಿ ಮಾಡ್ತಿದ್ರು. ಆ ಮಾಡಿದಾಗ ಅವರು ಒಂದು ಸುಂದರವಾದಂತ ಚಿತ್ರ ಬಿಡಿಸಿದ್ರು ಆ ಗೋಡೆ ಮೇಲೆ. ಸುಂದರವಾದಂತ ಚಿತ್ರ ಬಿಡಿಸಿದಾಗ ಅಲ್ಲಿನ ರಾಜ ಒಬ್ಬ ಬಂದು ಸೇವಕರನ್ನ ಕಳಿಸಿ, ಓ ಇಲ್ಲಿ ಯಾರೋ ಒಬ್ರು ಒಳ್ಳೆ ಶಿಲ್ಪಿಗಳು ಬಂದಿದ್ದಾರೆ, ಒಳ್ಳೆ ಕಲೆಯನ್ನು ಬರೆದಿದ್ದಾರೆ ಅಂತ ಹೇಳ್ಬಿಟ್ಟು ಅದರ ರಾಜ ಬಂದು ಅವ್ರನ್ನ ಅಲ್ಲಿ ಕರೆಸ್ಕೊಂಡು ಈ ನಮ್ಮ ಇತಿಹಾಸ ಪರಂಪರೆಯನ್ನು ಅವ್ರು ತಿಳ್ಕೊಂತಾರೆ. ಆ ತಿಳ್ಕೊಂಡಿದ್ದ ಪಕ್ಷ ನೀ ಯಾರು ಅಂತ ಕೇಳ್ತಾರೆ. ನಾವು ಕಂಗರಿಸ ಕಾಲದಲ್ಲಿ ನಾವು ಇರ್ತಕ್ಕಂಥ ಶಿಲ್ಪಿಗಳು, ಹಾಗಾದ್ರೆ ನೀವು ಇದೇ ಊರಿನಲ್ಲಿ ಇರಬೇಕು ಅಂತ ಹೇಳ್ಬಿಟ್ಟು ಬಸಲಿಂಗಾಚಾರ್ಯರು ಅಂತ ಹೇಳ್ಬಿಟ್ಟು ಅವ್ರ ಹೆಸರು. ಆ ಒಂದು ಸಂತತಿ ಇವತ್ತು 700 ವರ್ಷಗಳ ಇತಿಹಾಸ. ಈ ಅಮರಶಿಲ್ಪಿ ಜಕಣಾಚಾರ್ಯ ವಂಶಸ್ಥರು ಕೂಡ ನಮ್ಮ ಶಿವರಪಟ್ಟಣದವರೇ. ಆ ಒಂದು ಪರಂಪರೆಯನ್ನು ನಡೆಸ್ಕೊಂಡು ಇಲ್ಲಿ ಶಿವಮಾರ ಅಂತಕ್ಕಂಥ ರಾಜ ಆಳ್ತಾ ಇದ್ದಾಗ ಅದಕ್ಕೆ ಶಿವಮಾರರ ಪಟ್ಟಣ ಅಂತ ಕರೀತಿದ್ರು. ಆ ಶಿವಮಾರರ ಪಟ್ಟಣ ಹೋಗಿ ಶಿವಾರ ಪಟ್ಟಣ ಆಯಿತು. ಕೋಲಾರನ್ನು ಕೋಲ್ಹಾಪುರ ಅಂತ ಇದ್ದಿದ್ದನ್ನು ಕೋಲಾರು ಅಂತ ಮಾಡಿದ್ರು. ಕೋಲಾರಲ್ಲಿ ಸೋಮೇಶ್ವರ ಸ್ವಾಮಿ ದೇವಸ್ಥಾನ ಮಾಡಿದ್ರು ನಮ್ಮ ಶಿಲ್ಪಿಗಳು. ಯಥೇಚ್ಛವಾಗಿ ಅದು ತಮಿಳುನಾಡಿನಿಂದ ವಲಸೆ ಬಂದು ಇಲ್ಲಿ ಸ್ಥಳವಾಗಿ ಇದೇ ಊರಿನಲ್ಲಿ ಸ್ಥಳೀಕರಾಗಿ ಇಲ್ಲೊಂದು ದೊರಬಾವಿ ಅಂತಿದೆ. ಅಲ್ಲಿ ಬಾವಿ ಹತ್ರ ಒಂದು ದೊರೆಗಳು ಆಡ್ತಕ್ಕಂಥ ಒಂದು ಸಂಸ್ಕೃತಿಯಲ್ಲಿ ಒಂದು ಶಾಸನವಿದೆ. ಅದಕ್ಕೆ ಶಿವಮಾರ ಪಟ್ಟಣ ಅಂತೇಳಿ ಇದನ್ನು ಆವತ್ತಿನ ಪ್ರತೀಕ ಬಂತು. ಆವತ್ತಿಂದ ಸುಮಾರು 700 ವರ್ಷಗಳ ಇತಿಹಾಸ ಪರಂಪರೆಯನ್ನು ಶಿವಾರಪಟ್ಟಣದಲ್ಲಿ ಶಿಲ್ಪಿಗಳು ಇಲ್ಲಿ ಕೆಲಸ ಮಾಡಿಕೊಂಡ್ರು. ಇದೇ ನಮ್ಮ ಈಗ ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ ಮಾಡಬೇಕಾದ್ರೆ ನಮ್ಮ ಹುಡುಗರೇ ಎಲ್ಲ ಹೋಗಿ ಅಲ್ಲಿ ಕೆಲಸ ಮಾಡಿರ್ತಕ್ಕಂಥ ಇಡೀ ಭಾರತ ಖಂಡದಲ್ಲಿ, ಏಷ್ಯಾ ಖಂಡದಲ್ಲಿ, ಇಡೀ ರಾಷ್ಟ್ರವ್ಯಾಪಿ ನಮ್ಮ ಕೆಲಸ ಶಿಲ್ಪಕಲೆಗಳು. ಆರ್ಡರ್ಸ್ ಎಲ್ಲಿಂದ ಬರೋದು ನಿಮಗೆ ಜಾಸ್ತಿ? ಆರ್ಡರ್ಸ್ ಇಲ್ಲಿಂದನೇ ಬರುತ್ತೆ ಅಂತ ನಮ್ದು ಹೇಳಕ್ಕೆ ಆಗೋದಿಲ್ಲ. ಆ್ಯಕ್ಚುಲಾಗಿ ಲೋಕಲ್ಸ್ ಇರುತ್ತೆ, ಫಾರಿನ್ಸ್ ಇರುತ್ತೆ. ಫಾರಿನ್ಸ್ ಇರುತ್ತೆ? ಏನಾದರೂ ಮಾಡಿದ್ದೀರಾ ಫಾರಿನ್? ತುಂಬ ಇನ್ಕಮ್ ಅಲ್ಲ ಅನ್ನೋ? ಇನ್ಕಮ್ ಡಿಪೆಂಡ್ಸ್ ಆನ್ ಅವರ್ ಹಾರ್ಡ್ ವರ್ಕ್. ಹಾಂ.